ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಮತ್ತು ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಆರೋಗ್ಯವಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತು 3 ಗಂಟೆ ಅಷ್ಟೊತ್ತಿಗೆ ನಿಮ್ಗೆಲ್ಲ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ದೆ. ನನಗೆ ನಗು ಬರ್ತದೆ, ಅದು ತಮಾಷೆಗೆ ಹೆಣ್ಣಾಗ್ತಿರೋದಲ್ಲ, ಖುಷಿಯಿಂದ ಹೆಣ್ಣಾಗ್ತಾ ಇದ್ದೀನಿ ಅಷ್ಟೇ. ಈ ಸರ್ಪ್ರೈಸ್ ಏನು ಅಂತ ರಿವೀಲ್ ಮಾಡೋದಕ್ಕೆ ಮುಂಚೆ ವಾಡಿಕೆ ಅಂತ ನಿಮ್ಮ ಜೊತೆ 4 ಮಾತುಗಳನ್ನಾಡ್ತೀನಿ. ಈ ಲಾಕ್ಡೌನ್ ಅಂತ ಏನು ಶುರುವಾಗಿದೆ, ಅದರಿಂದ ಬಹಳಷ್ಟು ಜನಕ್ಕೆ ಕೋಪ ಇದೆ, ನಿರಾಸೆ ಇದೆ, ಅವರ ಏನು ಕ್ರೋಧವನ್ನು ಬೇರೆ ಬೇರೆ ಥರದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೂ ಬೇಜಾರಿದೆ, ಆದರೆ ಯಾಕಂದರೆ ದಿನಸಿ ವಸ್ತುಗಳು ಸಿಗ್ತಾ ಇಲ್ಲ, ಹಣ್ಣು ಹಂಪಲು ಸಿಗ್ತಾ ಇಲ್ಲ, ತರಕಾರಿ ಸಿಗ್ತಿಲ್ಲ, ಬೇಡಿಕೆಯ ವಸ್ತುಗಳು ಯಾವುದೋ ಸರಿಯಾಗಿ ಪೂರೈಕೆ ಆಗ್ತಿಲ್ಲ. ಬಟ್ ಇದೆಲ್ಲ ನಮ್ಮ ಆರೋಗ್ಯವನ್ನು ದೃಷ್ಟಿಲಿಟ್ಕೊಂಡು ಮಾಡ್ತಿರೋದು ಅನ್ನೋದನ್ನ ಒಂದು ಅರಿತುಕೊಂಡ್ರೆ ತುಂಬ ಒಳ್ಳೇದು ಅಂತ ನನಗನ್ಸುತ್ತೆ. ಈ ಲಾಕ್ಡೌನಿನ ಪಾಸಿಟಿವ್ ಸೈಡನ್ನು ನಾವು ಯೋಚನೆ ಮಾಡ್ತಾ ಹೋದರೆ, ನೋಡಿ, ನಾನು ಮಾಡುವುದು ಉತ್ತಮ ಅನ್ನುವಂಥ ಒಂದು ಗಾದೆ ಇದೆಯಲ್ಲ, ಹಾಗೆ ನಮ್ಮ ಮನೆ ಎಂದಿಗಿಂತ ಹೆಚ್ಚು ಶುಚಿಯಾಗಿದೆ. ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿಯರು ಎಲ್ಲ ಒಂದು ಅದ್ಭುತವಾದ ಫ್ಯಾಮಿಲಿ ಟೈಮ್ ಅನ್ನು ಒಟ್ಟಿಗೆ ಕಳೀತಾ ಇದ್ದೀವಿ. ಎಲ್ಲರೂ ಮನೆ ಕೆಲಸಗಳಲ್ಲಿ, ಕ್ಲೀನಿಂಗ್ ಕೆಲಸಗಳಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡ್ಕೋತಾ ಇದ್ದೀರಿ. ಇದೆಲ್ಲ ಒಂದು ಇದರ ಪಾಸಿಟಿವ್ ಸೈಡ್ ಅಂತ ನಾನು ಹೇಳಬೇಕು ಅಂತ ಅನ್ನಿಸ್ತು ನನಗೆ. ಪಾತ್ರೆಗಳೆಲ್ಲ ಎಂದಕ್ಕಿಂತ ಹೆಚ್ಚು ಶುಚಿಯಾಗಿದೆ, ಯಾಕಂದ್ರೆ ನಮ್ಮ ಪಾತ್ರೆಗಳು ನಾವೇ ತೊಳಿತಾ ಇದ್ದೀವಿ. ಸೊ ಇದನ್ನೆಲ್ಲ ನೋಡ್ಕೊಂಡು ಆಮೇಲೆ ಇನ್ನೊಂದು ತುಂಬಾ ಮುಖ್ಯವಾಗಿ ಏನು ಹೇಳಬೇಕು ಅಂತ ನಂಗೆ ಅನ್ನಿಸ್ತು ಅಂದ್ರೆ, ಎಲ್ಲ ಸಣ್ಣ ಪುಟ್ಟ ವಸ್ತುಗಳ ಬೆಲೆ ನಮ್ಗೆ ಗೊತ್ತಾಗ್ತಾ ಇದೆ ಇವಾಗ. ಎಲ್ಲವನ್ನು ಇತಿಮಿತಿಯಿಂದ ಬಳಸ್ತಾ ಇದ್ದೀವಿ. ಈರುಳ್ಳಿ ಆಗಿರಬಹುದು, ಟೊಮ್ಯಾಟೊ ಆಗಿರಬಹುದು, ಇದೆಲ್ಲ ಮುಂಚೆ ಫಾರ್ ಎಕ್ಸಾಂಪಲ್ ಒಂದು ಸಾಂಬಾರ್ ಅಥವಾ ಪಲ್ಯಕ್ಕೆ 2-2 ಈರುಳ್ಳಿ ಹಾಕ್ತಾ ಇದ್ರೆ, ಇವಾಗ ಒಂದೊಂದೇ ಈರುಳ್ಳಿಯನ್ನು ನಾನು ಬಳಸ್ತಾ ಇದ್ದೀನಿ. ಸೊ ಹೀಗೆ ಪ್ರತಿಯೊಂದರ ಬೆಲೆಯೂ ನಮ್ಗೆ ಇವಾಗ ಗೊತ್ತಾಗ್ತಾ ಇದೆ. ನೀವೆಲ್ಲ ಹೀಗೆ ಇತಿಮಿತಿಯಿಂದ ಪ್ರತಿಯೊಂದು ವಸ್ತುವನ್ನು ಬಳಸಿ, ಯಾಕಂದ್ರೆ ಎಲ್ಲರಿಗೂ ಬೇಕಾಗುತ್ತೆ, ಅವಶ್ಯಕತೆ ಇದೆ. ಈಗ ಬಹಳಷ್ಟು ಜನ ಆನಂದಮಯ ಈ ಜಗ ಹೃದಯ ಹಾಡನ್ನ ಹಾಡಿ ಅಂತ ಕೇಳಿದ್ರಿ. ರಾಷ್ಟ್ರಕವಿ ಕುವೆಂಪುರವರ ರಚನೆ, ಮತ್ತೆ ಶ್ರೀಯುತ ಸಿ ಅಶ್ವಥ್ ಅವರ ಸಂಗೀತ ಇದಕ್ಕೆ. ಇದರ ಮೂಲ ಗಾಯಕರು ಡಾಕ್ಟರ್ ಶಿವಮೊಗ್ಗ ಸುಬ್ಬಣ್ಣ ಅವರು, ಅಂದ್ರೆ ನನ್ನ ಮಾವ. ಇವತ್ತು ನಿಮ್ಗೆಲ್ಲ ಸರ್ಪ್ರೈಸ್ ಏನು ಅಂತ ಹೇಳಿದ್ರೆ, ಈ ಹಾಡನ್ನ ನಾನು ಸುಮ್ಮನೆ ಜೊತೆಗೆ ಸೇರ್ಕೊಳ್ತೀನಿ ಅಷ್ಟೇ, ಬಹಳ ಅಪರೂಪಕ್ಕೆ ಇಲ್ಲಿ ಶಿವಮೊಗ್ಗ ಸುಬ್ಬಣ್ಣ ಅವರ ಮಗ ಬಂದು ಕೂತ್ಕೊಂಡಿದ್ದಾರೆ. ಅಂದ್ರೆ ನನ್ನ ಹಸ್ಬೆಂಡ್, ನನ್ನ ಮುದ್ದಿನ ಗಂಡ ಶ್ರೀರಂಗ ಅವರು. ನೆನ್ನೆ ಈ ತರ ನಿಮ್ಮ ತಂದೆಯ ಹಾಡನ್ನ ಹಾಡ್ಬೇಕು ಅಂತ ತುಂಬಾ ಜನ ಕೇಳ್ಕೊಳ್ತಾ ಇದಾರೆ ಕಣು ಅಂತ ಹೇಳಿದ್ದಕ್ಕೆ, ತಕ್ಷಣ ಈತ ಹಾಡೋಕ್ ಶುರು ಮಾಡಿದ್ರು. ನಾನು ಸುಮ್ನೆ ಕೇಳ್ದೆ, ನಾಳೆ ನೀನೇ ಹಾಡ್ತೀಯಾ ನನ್ ಬದಲು ಅಂತ. ಸೊ ಸರ್ಪ್ರೈಸಿಂಗ್ಲಿ ಹಿ ಸೆಡ್ ಓಕೆ, ವಿಚ್ ಹಿ ಯೂಶಲಿ ನೆವರ್ ಡಸ್. ಕ್ಯಾಮ್ರಾ ಮುಂದೆ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟನೇ ಪಡೋದಿಲ್ಲ. ಸೊ ಇವತ್ತು ನಿಮ್ಮೆಲ್ಲರಿಗೂ ಟ್ರೀಟ್, ಯಾಕಂದ್ರೆ ಈತ ಅದ್ಭುತವಾದ ಗಾಯಕ, ಅದ್ಭುತವಾದ ಧ್ವನಿಯನ್ನ, ಅವರ ತಂದೆಯಷ್ಟೇ ಅದ್ಭುತವಾದ ಧ್ವನಿಯನ್ನ, ಕಂಚಿನ ಕಂಠವನ್ನ ಹೊಂದಿರುವಂತ ಗಾಯಕ. ಇವತ್ತು ನಾನು ಸುಮ್ಮನೆ ಜೊತೆಗೆ ಸೇರ್ಕೊಳ್ತೀನಿ. ಶ್ರೀರಂಗ ಸುಬ್ಬಣ್ಣ ಅವರು ನಿಮ್ಗೋಸ್ಕರ ಇವತ್ತು ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿರೋ ಹಾಡನ್ನ ಹಾಡ್ತಾರೆ. ಸೊ ಎಂಜಾಯ್. ಆನಂದಮಯ ಈ ಜಗ ಹೃದಯ, ಏತಕ್ಕೆ ಭಯಮಾಣು, ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣು. ಆನಂದಮಯ ಈ ಜಗ ಹೃದಯ, ಬಿಸಿಲಿದು ಬರೀ ಬಿಸಿಲಲ್ಲವೋ, ಸೂರ್ಯನ ಕೃಪೆ ಕಾಣು. ಸೂರ್ಯನು ಬರೀ ರವಿಯಲ್ಲವೋ,
ಪ್ರೀತಿಯ ಮಾನು ಆನಂದಮಯ ಈ ಜಗ ಹೃದಯ ಏತಕ್ಕೆ ಭಯ ಮಾಡು ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣು ಆನಂದಮಯ ಈ ಜಗ ಹೃದಯ ರವಿ ಬದನವೇ ಶಿವ ಸದನವೋ ಬರಿ ಕನ್ನದು ಮಣ್ಣೋ ರವಿ ಬದನವೇ ಶಿವ ಸದನವೋ ಬರಿ ಕನ್ನದು ಮಣ್ಣೋ ಶಿವನಿಲ್ಲದ ಸೌಂದರ್ಯವೇ ಶಿವನಿಲ್ಲದ ಸೌಂದರ್ಯವೇ ಶವಮುಖದ ಕಣ್ಣು ಆನಂದಮಯ ಈ ಜಗ ಹೃದಯ ಉದಯ ತೋಳಿ ಹೃದಯವ ಕಾಣ್ ಅದೇ ಅಮೃತದ ಕಣ್ಣು ಶಿವ ಕಾಣದೆ ಕವಿ ಕುರುಡನೋ ಶಿವ ಕಾಣದೆ ಕವಿ ಕುರುಡನೋ ಶಿವ ಕಾವ್ಯದ ಕಣ್ಣು ಆನಂದಮಯ ಈ ಜಗ ಹೃದಯ ಏತಕ್ಕೆ ಭಯ ಮಾಡು ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣು ಆನಂದಮಯ ಈ ಜಗ ಹೃದಯ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಿಮ್ಮ ಈ ಅದ್ಭುತವಾದ ರೆಸ್ಪಾನ್ಸ್ಗೆ. ಅಂಡ್ ಇವತ್ತು ಶ್ರೀರಂಗ ಅವರ ಗಾಯನ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು. ಎಂಜಾಯ್. ನಮಸ್ಕಾರ.